ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ಲಾಸ್ಟ್ ವೀಡಿಯೋದಲ್ಲಿ ನನ್ನ ಪಾಪು ಬರ್ತ್ಡೇ ದಿನದ್ದು ಒಂದು ಸ್ವಲ್ಪ ವಿಡಿಯೋನ ಶೇರ್ ಮಾಡಿದ್ದೆ ಅವತ್ತು ನಾನು ಮಕ್ಕಳಿಗೆ ಬೆಳಗ್ಗೆ ಉದ್ದಿನ ಕೊಟ್ಟೆ ಕಡುಬು ರೆಸಿಪಿ ಮಾಡಿಕೊಟ್ಟಿದ್ದೆ ತುಂಬಾ ಚೆನ್ನಾಗಿತ್ತು ಮತ್ತು ಸಂಜೆ ಸ್ಕೂಲಿಂದ ಮೇಲೆ ಅಕ್ಕಿ ಸಿಹಿ ಕಡುಬುನ ಮಾಡಿಕೊಟ್ಟಿದ್ದೆ ಸೊ ಅವ್ರಿಗಿಷ್ಟ ಆಯಿತು ಮತ್ತು ಕೇಕ್ ಕಟ್ ಮಾಡಬೇಕಾದ್ರೆ ಒಂದು ಘಟನೆ ನಡೀತು ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಸೊ ಕೇಕ್ ಕಟ್ ಮಾಡಬೇಕು ಅಂತಂದರೆ ಅಂದರೆ ಯೂಶ್ವಲಿ ನಾವು ಇದನ್ನು ತೊಗೊಂಡು ಬಂದೇ ಬರ್ತೀವಿ ಮನೆಗೆ ಸ್ವಲ್ಪ ಕೇರ್ಫುಲ್ಲಾಗಿರಿ ಸೊ ನಮಗಾಗಿ ಥರ ಯಾರಿಗೂ ಆಗಬಾರ್ದು ಅಂಥೇಳಿ ನಾನು ಇದನ್ನು ಶೇರ್ ಮಾಡ್ತಾ ಇರೋದು ಸೊ ಸಡನ್ನಾಗಿ ಈ ಥರ ಆಗಿದ್ದಕ್ಕೆ ಸ್ವಲ್ಪ ಶಾಕ್ ಆಯಿತು ಬಟ್ ದೇವರ ಹೃದಯ ಏನೂ ಆಗಲಿಲ್ಲ ಹೇಗೆ ನ್ಯಾಚುರಲ್ಲಾಗಿ ಆಡಿಯೋ ಎಲ್ಲ ಹೇಗೆ ರೆಕಾರ್ಡ್ ಆಗಿತ್ತು ಹಾಗೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಮತ್ತು ಯೋಹಿತನ್ ಬರ್ತಡೇಗೆ ಯಾರೆಲ್ಲ ವಿಶ್ ಮಾಡಿದ್ರಿ ಪ್ರೀತಿಯಿಂದ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ ಸೊ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು ಇರೋ ಏನು ಮಾತಾಡ್ತಾನೆ ವಿವರ್ಸ್ ಹತ್ರ ಹಾಂ ಹೇಳಪ್ಪ ಯಾರು ಬರಬೇಕು ಮನೆಗೆ ಗುರುಗಳು ಬರಬೇಕಾ ಮನೆಗೆ ಗುರುಗಳ ಮನೆಗೆ ಬರಬೇಕಾ ಹಾಂ ಕಟ್ ಮಾಡೋಣ ಏನು ರೀ ಹಾಂ ಯೋ ದೇವ್ರಿ ಪ್ಲಾಸ್ಟಿಕ್ ಕಡೆ ಹಾಂ ಇವಾಗ ಡ್ಯಾಡಿ ಅದು ಹಚ್ಕೊಡುತ್ತೆ ಹಾಂ

ೀ ಯಾಕ್ರಿ ನಾನೇನ ಸಿಕ್ಕಿದ್ದು ದೇವ್ರ ಎಲ್ಲಾನಕೋತ ನೋಡ್ರಿ ಇದ್ರ ಸವಾಸನೆ ಬೇಡ ಇಲ್ಲ ಎಲ್ಲೂ ತಾಕ್ಲಿಲ್ಲ ನನ್ ಪಕ್ಕದಲ್ಲಿ ಅಷ್ಟೇ ಅಪ್ಪ ಎಲ್ಲೋಯ್ತು ಪಾಸ್ ಆಯ್ತ ಅಷ್ಟೇ ಗೊತ್ತಿಲ್ಲ ನಾನು ಓಡೋದೆ ಅಪ್ಪ ದೇವ್ರೆ ಇದ್ರ ಸವಾಸನೇ ಬೇಡ ನಾವು ಹುಷಾರಾಗಿ ನೋಡ್ಕೊಂಡು ತಗೋಬೇಕಿದು ಏ ಕೇಕ್ ಹಾಕೋ ನೀನು ದೂರಕ್ಕೆ ಹೋಯ್ತವ ನೋಡ್ರಿ ಎಷ್ಟು ಸರ್ ಯಾಕ್ರಿ ನಾನೇನ ಸಿಕ್ಕಿದ್ದು ದೇವ್ರ ಎಲ್ಲಾನು ಹತ್ಕೊತ ನೋಡ್ರಿ ಯಪ್ಪ ದೇವೇ ಎಲ್ಲಾನ ಅತ್ತುಕೊತಾ ನೋಡಿ ಯಪ್ಪ ಇದ್ರ ಸವಸನೆ ಬೇಡ ಇಲ್ಲ ಎಲ್ಲೂ ತಕ್ಕಲಿಲ್ಲ ನನ್ನ ಪಕ್ಕದಲ್ಲಿ ಹೋಯ್ತು ಅಷ್ಟೇ ಅಪ್ಪ ಎಲ್ಲೋಯ್ತು ಜಸ್ಟ್ ಇಂಗ್ ಪಾಸ್ ಆಯ್ತ ಅಷ್ಟೇ ಗೊತ್ತು ವಿಡಿಯೋ ಬಂತಾ ವಿಡಿಯೋ ಬಂತು ಅಂತ ಡಿಗ್ರಿ ನಾನು ಓಡೋದೆ ಯಪ್ಪ ದೇವೇ ಇದ್ರ ಸವಸನೆ ಬೇಡ ಶರಗ್ ನೋಡ್ಕೊಂಡು ತಗಬೇಕು ಇದು ಯಪ್ಪ ಏ ಬೇಡ ಬೇಡ ಇನ್ನು Happy birthday to you Happy birthday to you Yohe Happy birthday Baba. to you Happy, Happy birthday Aloha, you. to you Happy birthday to you Yohita, Happy birthday to you, you Mommiege Mommiege ಇಂತಾ ಮಮ್ಮಿಗೆ ಫೋಟೋ ತಗಿಯೋ ಇನ್ನೇನು ಹೊಡಿತಪ್ಪ ಪಟ್ಟು ನಕ್ಕ ಎಲ್ಲ ಹೊಡಿತು ಅದು ಏನೋಯ್ತು ನನ್ನ ಕಡೆಗೆ ಬಂತು ಸತ್ಯ ದೇವ್ರ ದಯ ಏನೋ ಆಗ್ಲಿಲ್ಲ ಯಪ್ಪ ಏನ್ ತಗಿದ್ ಬ್ಲರ್ ಬ್ಲರ್ ಬರ್ತೈತೆ ಸೊ ಫ್ರೆಂಡ್ಸ್ ನೋಡಿದ್ರೆಲ್ಲ ತೊಗೋಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ತೊಗೊಳ್ಳಿ ಯೂಶ್ವಲಿ ಬರ್ತಾಡೆ ಕೇಕ್ ಕಟ್ ಮಾಡಬೇಕಾದ್ರೆ ಆ ಥರದ್ದು ಒಂದು ಸ್ಪಾರ್ಕ್ ಥರ ಬರೋ ಥರದ್ದು ಏನಾದ್ರೂ ಒಂದು ತೊಗೊಂಡೆ ತೊಗೊಂತೀವಲ್ವ ಸೊ ನಮ್ಗೆ ಗೊತ್ತಿರೋಲ್ಲ ಅದು ಹೆಂಗೆ ಏನು ರಿಯಾಕ್ಟ್ ಆಗುತ್ತೆ ಅಂತೇಳಿ ನಮ್ಮ ಪಾಪು ಮೊದಲೇ ಹಿಂದಕ್ಕೆ ಹೋದ ನಮಗೆ ಗೊತ್ತಿಲ್ಲ ಅದು ಜಸ್ಟ್ ಈ ಥರ ಸ್ಪ್ರಿಂಕಲ್ ಆಗ್ಬಿಟ್ಟು ಸ್ಟಾಪ್ ಆಗುತ್ತೆ ಬಟ್ ಅದು ಬ್ಲಾಸ್ಟ್ ಆಯಿತು ಸೊ ನೀವೇ ಸೌಂಡ್ ಅಲ್ವಾ ದೇವ್ರ ದಯೆ ನೋಡಿ ಇವನು ನಮ್ಮ ಹಳೆ ಮನೆ ಹತ್ರ ಇರೋದು ರಾಮು ಅಂತೇಳಿ ಕರೆಯೋದು ಇವನನ್ನು ಇದಕ್ಕೆ ನಾನು ಯಾವಾಗಲಾದರೂ ನಮ್ಮ ಬೂನಾಗ್ ಬಿಸ್ಕೆಟ್ ಹಾಕ್ತೀನಲ್ವಾ ಅವಾಗ ಇದಕ್ಕೂ ಹಾಕ್ತೀನಿ ನಾವು ರೋಡ್ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಇವನು ನಮ್ಮ ಜೊತೆಗೆ ರೋಡ್ ಕ್ರಾಸ್ ಮಾಡ್ಕೊಂಡು ಬರ್ತಾ ಇದ್ದಾನೆ ನಮ್ಮ ಹಿಂದಿಂದನೇ ಇದ್ದಾನೆ ಅಂದರೆ ಎಷ್ಟು ನಿಯತ್ ಇರುತ್ತಲ್ವ ಮೂಕ ಪ್ರಾಣಿಗಳಿಗೆ ನಾಯಿಗೆ ಅಂತ ಅನ್ನೋದು ಈ ಥರ ಸುಮಾರು ವಿಷಯಗಳಲ್ಲಿ ನನಗನ್ಸುತ್ತೆ ಕೆಲವು ಮನುಷ್ಯರಿಗಿಂತ ಇದಕ್ಕೆ ನಿಯತ್ ಜಾಸ್ತಿ ಇರುತ್ತೆ ಅಂಥೇಳಿ ಯಾಕೆ ಅಂದರೆ ನೋಡಿ ಒಂದು ಸತಿ ಏನಾದ್ರೂ ನೀವು ಪ್ರೀತಿಯಿಂದ ಅದಕ್ಕೆ ಪ್ರೀತಿ ತೋರಿಸಿ ಅಥವಾ ಒಂದು ಊಟನೇ ಕೊಡಿ ಅದೆಷ್ಟು ನಿಯತ್ತಾಗಿರುತ್ತೆ ಅಂದರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಅದಕ್ಕೆ ಹೇಳೋದು ನಾಯಿಗಿರೋ ನಿಯತ್ತು ಮನುಷ್ಯಗೂ ಕೂಡ ಇರಲ್ಲ ಅಂತಂತಾರೆ ಅದು ಸತ್ಯನೇ ಅಲ್ವಾ ಯಾಕೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಈ ಒಂದು ವ್ಲಾಗನ್ನು ಅಂತಂದರೆ ಸೊ ನೋಡಿ ಸ್ನೇಹಿತರ ಒಂದು ಪುಟ್ಟ ವಿಷಯವನ್ನು ಲಾಸ್ಟ್ ವೀಡಿಯೋಗೂ ಕೂಡ ಒಬ್ಬರು ಕಮೆಂಟ್ ಮಾಡಿದ್ರಿ ನನ್ನ ವೀಡಿಯೋಗೆ ನಾನು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಈ ನನ್ನ ಮಗುಗೆ ಒಂದು ಮುತ್ತನ್ನು ಕೊಟ್ಟೆ ನಾನು ಮುದ್ದಾಡಿದೆ ನನಗೆ ಅವಾಗ್ಲಿಂದ ನನಗೊಂಥರ ಬೇರೆ ಥರನೇ ನೆಗೆಟಿವ್ ವೈಬ್ಸ್ ಫೀಲ್ ಆಗ್ತಿದೆ ತುಂಬ ನೆಗೆಟಿವ್ ಫೀಲ್ ಆಗ್ತಿದೆ ನಂಗೆ ಇರೋದೇ ಬೇಡ ಅಂತೆಲ್ಲ ಅನಿಸಿದೆ ಅಂತ ಹೇಳಿದ್ರಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಕೊಂಡಿದ್ದೆ ನಮ್ಮ ಫಾದರ್ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅಂಥೇಳಿ ಒಂದು ಟೈಮಲ್ಲಿ ನನ್ನ ಟಿ ವಿನಲ್ಲೇ ಯಾರ್ದಾದ್ರೂ ಡೆತ್ ನ್ಯೂಸು ಅಥವಾ ಹೆಲ್ತ್ ಪ್ರಾಬ್ಲಮ್ ಇದೆ ಅಂಥೇಳಿ ನಾನು ನೋಡಿದಾಗಲೇ ನನಗೆ ಸಿಕ್ಕಾಪಟ್ಟೆ ನನಗೊಂಥರ ಫಿ ಆಂಗ್ಸೈಟಿ ಆ ಗಾಬರಿ ಭಯ ಅದೆಲ್ಲ ಫೀಲ್ ಆಗ್ತಾಯಿದ್ದು ತುಂಬಾನೇ ಆಗ್ತಾ ಇತ್ತು ಅದು ಆಮೇಲೆ ನಮ್ಮ ತಂದೆ ನಮ್ಮ ತಂದೆಯೇ ವಿಶ್ ಹುಷಾರ್ ತಬ್ದಾಗ ಅಲ್ಲಿ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಪೇಶಂಟ್ಸ್ನೆಲ್ಲ ನೋಡೋದು ಅವ್ರು ತುಂಬ ನೋವಿನಿಂದ ನರಳಾಡೋದು ಅಥವಾ ನಮ್ಮ ಫಾದರೇ ತುಂಬ ನರಳಾಡ್ತಿದ್ರು ಎಷ್ಟೋ ಸಲ ತುಂಬ ಸೀರಿಯಸ್ ಕಂಡೀಷನ್ ಇದ್ದಾಗೆಲ್ಲ ನಾನು ನಮ್ಮ ಫಾದರ್ ಜೊತೆ ನಮ್ಮ ಅಪ್ಪನ ಜೊತೆ ನಾನು ಹಾಸ್ಪಿಟಲ್ಗೆಲ್ಲ ಹೋಗಿದ್ದೀನಿ ತುಂಬಾ ಹೇಳ್ಕೊಳಕ್ಕಾಗಲ್ಲ ಆ ಥರ ಸಿಚುವೇಷನ್ಸ್ ಬಟ್ ಇವಾಗ ಇನ್ನಷ್ಟು ಇನ್ನಷ್ಟು ವೀಕ್ ಆಗಿಬಿಟ್ಟಿದ್ದಾರೆ ನಮ್ಮಪ್ಪ ನಾನು ಅಪ್ಪನ ನೋಡಿದ್ದೆ ಬೇರೆ ಇವಾಗ ನೋಡ್ತಾ ಇರೋದೇ ಬೇರೆ ಸೊ ಇನ್ನಷ್ಟು ವೀಕ್ ಆಗಿಬಿಟ್ಟಿದಾರೆಲ್ಲ ಕಷ್ಟ ಅನಿಸಿದೆ ಮನಸ್ಸಿಗೆ ನೋಡೋದು ಆಮೇಲೆ ಆ ವೈಬ್ಸ್ ಎಲ್ಲ ಫೀಲ್ ಆಗುತ್ತೆ ತುಂಬಾ ದುಃಖ ಆಗುತ್ತಲ್ಲ ಮನಸ್ಸಿಗೆ ಡೌ ಎಷ್ಟೇ ಒಂದು ಪಾಸಿಟಿವ್ ಆಗಿದ್ರೂ ಒಂದು ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರು ಕೂಡ ನೆಗೆಟಿವ್ ಸಿಚುವೇಶನ್ ನಡೀತಿದೆ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ಇದ್ದೀವಿ ಅಂತಂದಾಗ ನಮ್ಮನ್ನು ನಾವು ಪಾಸಿಟಿವ್ ಆಗಿ ಅದೇ ವೇನಲ್ಲಿ ಕಾಪಾಡ್ಕೊಂಡು ಹೋಗೋದು ಸೊ ಅದು ತುಂಬಾ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು ದಿನಾನೂ ಒಂಥರ ಹೋರಾಟನೇ ಸೊ ನನಗೆ ಫೀಲ್ ಆಗ್ತಾ ಇದೆ ಇವಾಗ ಸಂಜೆ ಮೇಲಿಂದ ತುಂಬಾ ಇಲ್ಲಿ ಬ್ಲಾಕೇಜಸ್ ಫೀಲ್ ಆಗ್ತಾ ಇದೆ ತುಂಬ ಏನೋ ಪೇನ್ ಥರ ಸಂಕಟ ಥರ ಒಂದು ರೀತಿ ಹಿಂಸೆ ಹಿಂಸೆ ಅನ್ನೋ ಥರ ನನಗೆ ಇಲ್ಲಿ ಫೀಲ್ ಆಗ್ತಾಯಿದೆ ಯಾಕೆಂದರೆ ನಾನು ಆಲ್ರೆಡಿ ನಾನು ತುಂಬ ದುಃಖ ತಗೊಂಡಿದ್ದೀನಿ ಮನಸ್ಸಿಗೆ ಅದೆಲ್ಲ ಇಲ್ಲಿ ಕೂತಿದೆ ಅಂತೇಳಿ ನನಗನಿಸಿದೆ ಒಂಥರ ಉಸಿರಾಡೋಕ್ಕೆ ಕಷ್ಟ ಅನ್ನೋ ಥರ ತುಂಬಾ ಎದೆಲ್ಲ ಭಾರ ಆಗಿದೆ ಅನ್ನೋ ಥರ ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಗೆ ಹೇಳ್ಕೊಳೋಕ್ಕಾಗ್ತಾಯಿಲ್ಲ ನಂಗೆ ಅಷ್ಟೊಂದು ನಂಗೆ ಹಿಂಸೆ ಆಗ್ತಿದೆ ಸೊ ಇವಾಗ ನಂಗೆ ಮೆಡಿಸಿನ್ ಬೇಕೇ ಬೇಕು ಯಾವ ಮೆಡಿಸಿನ್ ನನಗಿವಾಗ ಸೊ ನಾನಿವಾಗ ನಾನು ಇವಾಗ ಚಕ್ರ ಆಕ್ಟಿವೇಶನ್ಗೆ ಕುತ್ಕೊಳ್ತೀನಿ ಗುರುಗಳದ್ದು ವೀಡಿಯೋ ಇದೆ ಒಂದು ಚಕ್ರಗಳ ಒಂದು ವೀಡಿಯೋ ಇದೆ ಸೊ ರೇಖೆ ಕಾಲ್ ಮಾಡಿ ಚಕ್ರಗಳ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ನಾನು ಕೂತ್ಕೊಳ್ತೀನಿ ಸೊ ಅದನ್ನು ಮುಗಿಸ್ಕೊಂಡು ಬರ್ತೀನಿ ಸೊ ಇವಾಗ ಸ್ವಲ್ಪ ಅಂದರೆ ತುಂಬ ಲೋ ಫೀಲ್ ಆಗ್ತಿದೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ನೋಡಿ ಇದೇ ಮೆಡಿಸಿನ್ ಆಗಿ ನನ್ನ ನನ್ನ ಜೀವನಕ್ಕೆ ಕೆಲಸ ಮಾಡ್ತಾರಂಥದ್ದು ಸೊ ನನಗೆ ಇವಾಗ ಎನರ್ಜಿ ಬೇಕೇ ಬೇಕು ಶಕ್ತಿ ಬೇಕು ಒಂದು ಪೀಸ್ಫುಲ್ ಮನಸ್ ಬೇಕು ನೆಮ್ಮದಿ ಬೇಕು ಇಲ್ಲಿರೋ ದುಃಖ ಎಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು ನನಗೂ ಮಕ್ಕಳಿದ್ದಾರೆ ಸೊ ನಾನು ಬದುಕಬೇಕು ಅಂತಂದರೆ ಇದು ನನಗೆ ಹೆಂಗೆ ಹೇಳಿ ಸಂಜೀವಿನಿ ಆಗ್ಬಿಟ್ಟಿದೆ ನನಗೆ ಗುರುಗಳು ಕೊಟ್ಟಿರೋಂಥ ವಿದ್ಯೆ ಸೊ ನಾನಿವಾಗ ಚಕ್ರ ಆ್ಯಕ್ಟಿವೇಶನ್ಗೆ ಕೂತ್ಕೊಳ್ತೀನಿ ಗುರುಗಳು ವೀಡಿಯೋ ಹಾಕ್ಕೊಂಡು ಮುಗಿಸ್ಕೊಂಡು ಸಾಧ್ಯ ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ನನ್ನ ಒಂದು ಅಭಿಪ್ರಾಯವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಚಕ್ರ ಆ್ಯಕ್ಟಿವೇಶನ್ ಎಲ್ಲ ಮಾಡ್ಕೊಂಡ್ಮೇಲೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಅದು ಆ ಫೀಲ್ ಆಗಿ ವೈಬ್ ನಿಮ್ಗೆ ಹಾಗೇನೇ ಕ್ಯಾಮ್ರಾ ಮುಂದೆನೇ ಬಂದು ಹೇಳ್ಕೋಬೇಕು ಏನು ಚೇಂಜಸ್ ಆಯಿತು ಹಿಂಗೆ ಫೀಲ್ ಆಗ್ತೀನಿ ಎಷ್ಟು ಸಮಾಧಾನ ಆಗ್ತೀನಿ ಅಂತೆಲ್ಲ ನೆಕ್ಸ್ಟ್ ಹೇಳ್ಕೊಬೇಕು ಅಂತಿದೆ ಸೊ ಟ್ರೈ ಮಾಡ್ತೀನಿ ಆದರೆ ಮಕ್ಕಳಿರ್ತಾರಲ್ವ ಸಂಜೆ ಮೇಲಾಗಿದೆ ನನ್ನ ಜೊತೆಗೆ ಚಿನ್ಮಯೂ ಕೂರಿಸ್ಕೊಳ್ತೀನಿ ಸೊ ಚಿನ್ಮಯ ಕೂಡ ಚಕ್ರ ಆ್ಯಕ್ಟಿವೇಶನ್ ಮಾಡ್ಕೊಳ್ತಾನೆ ಅದ್ರ ಜೊತೆಗೆ ನಾನು ಕೂಡ ಮಾಡ್ಕೊಳ್ತೀನಿ ನಾನು ಚಿನ್ಮಯ ಇವಾಗ ಚಕ್ರ ಆ್ಯಕ್ಟಿವೇಶನ್ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ರೋಡಿ ಅವಾಗಲೇ ಬರ್ತಾ ಇದೆ ಇನ್ನು ಜಸ್ಟ್ ಏಳು ಗಂಟೆ ಟೈಮು ಊಟನೂ ಮಾಡಿಲ್ಲ ಇಲ್ಲಿ ಸಿಕ್ಕಾಪಟ್ಟೆ ವೆಯ್ಟ್ ಇರೋ ತರ ಫೀಲ್ ಆಗಿ ಫೀಲ್ ಆಗ್ತಾ ಇತ್ತು ಏನೋ ಇಲ್ಲಿ ಭಾರ ಇದೆ ಭಾರ ಇದೆ ಅನ್ನೋ ತರ ಸೊ ಅನಾಹತ ಚಕ್ರದ ಹತ್ರ ಹಾರ್ಟ್ ಚಕ್ರದ ಹತ್ರ ಏನೋ ವೆಯ್ಟ್ ಇದೆ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಸೊ ಎಲ್ಲ ಕ್ಲಿಯರ್ ಆಗಿದೆ ಏನೋ ಒಂಥರ ಸಮಾಧಾನ ಫೀಲ್ ಆಗ್ತಿದೆ ನಮ್ಮ ಪಾಪು ಇಲ್ಲೇ ಇದ್ರೆ ನಮ್ಗೆ ಡಿಸ್ಟರ್ಬ್ ಮಾಡ್ಲಿಲ್ಲ ಇವ್ನು ಡಿಸ್ಟರ್ಬ್ ಮಾಡ್ಲಿಲ್ಲ ನಾನು ಇವನು ಇಬ್ರು ಕುತ್ಕೊಂಡು ಮಾಡಿದ್ದು ಯಾಕಂದರೆ ಇವನ್ಗೂ ದೀಕ್ಷೆ ಎಲ್ಲ ಆಗಿದೆ ಅಲ್ಲ ಅವ್ನು ಗೊತ್ತು ಡಿಸ್ಟರ್ಬ್ ಮಾಡಬಾರ್ದು ಇವ್ರು ಮೆಡಿಟೇಷನ್ ಇದ್ದಾರೆ ರೇಖೆ ಪ್ರಾಕ್ಟೀಸ್ ಇದ್ದಾರೆ ಅಂಥೇಳಿ ಗೊತ್ತು ಸೊ ಡಿಸ್ಟರ್ಬ್ ಮಾಡಲಿಲ್ಲ ಅವನು ಇವಾಗ ಮಕ್ಳಿಗೆ ಊಟ ಮಾಡಿಸ್ತೀನಿ ಸೊ ಖುಷಿಯಾಯಿತು ಒಂಥರ ಸಮಾಧಾನ ಆಯಿತು ತುಂಬಾ ರಿಲೀಫ್ ಆಯಿತು ಸೊ ಇವಾಗ ಏನೋ ಒಂಥರ ಹುರುಪು ಬಂದಿದೆ ನನಗೆ ಸೊ ಬನ್ನಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಬೇಬಿ ಫುಡ್ ರೆಸಿಪಿ ವೀಡಿಯೋಸ್ ಎಲ್ಲ ಶೇರ್ ಮಾಡಿ ಅಂತ ಕೇಳ್ತಿದ್ದೀರಾ ಆದಷ್ಟು ಟ್ರೈ ಮಾಡ್ತೀನಿ ಆದಷ್ಟು ಬೇಗ ವೀಡಿಯೋಸ್ನ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಆಲ್ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ